ಎಲ್ರಿಗೂ ಸ್ವಾಗತ, ಸುಸ್ವಾಗತ ಎಲ್ಲರಿಗೂ ಎಲ್ರಿಗೂ 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 ಎಲ್ಲರಿಗೂ ಎಲ್ಲರಿಗೂ ಕರೆಕ್ಟ್ ಇತ್ತು ತಾನೆ. ಓಕೆ, ಎಲ್ರಿಗೂ ಸ್ವಾಗತ, ಸುಸ್ವಾಗತ ಎಸ್ ಎಸ್ ಟಿವಿ ನೋಡೋ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಮ್ ಜೊತೆ ಹಬ್ಬಬ್ಬ ಟೀಮ್ ಇದೆ. ನಾನು ಎಲ್ರು ಸ್ಪೆಷಲ್ ಆಗಿ ವೆಲ್ಕಮ್ ಮಾಡ್ತಿದ್ದೀನಿ. ಅಮೃತ ಅವರೇ ವೆಲ್ಕಮ್ ಟು ದಿಸ್ ಶೋ, ಲಿಖಿತ್ ಅವರೇ ವೆಲ್ಕಮ್ ದಿಸ್ ಶೋ, ಅನುಷಾರಯ್ಯ ಅವರೇ ವೆಲ್ಕಮ್. ನೀವ್ ಇದ್ದೀರೋ ನನಗೆ ಗೊತ್ತಾಗ್ಲಿಲ್ಲ. ತಾಂಡವರೇ ವೆಲ್ಕಮ್. ಥ್ಯಾಂಕ್ ಯು. ಯಾಕೆ ನಿಮ್ಗೆ ನಾನು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಅವಾಗವಾಗ ಮರ್ಯಾದೆ ತೆಗಿತೀರಿ, ಅದಕ್ಕೆ ನಾನು ನೀವು ಇಲ್ಲ ಅನ್ನೋ ಆಬ್ಸೆಂಟ್ ಮೈಂಡ್ ಅಲ್ಲಿ ನಾನು ಮಾತಾಡ್ತಿದ್ದೀನಿ. ಹಬ್ಬಬ್ಬ ಹಬ್ಬಬ್ಬ ಅನ್ನೋದನ್ನ ಒಂದು ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ಯಾವ ತರ ಹೇಳ್ತೀರಾ? ಬೇರೆ ಏನ್ ಕಂಟೆಂಟ್ ಗೊತ್ತಾಗಿಲ್ಲ ಮಾತಾಡಕ್ಕೆ, ಅನ್ನೋದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಯ್ತು ನಿನಗೆ. ದಂಡಾಜ್ ಅವರು ಲೈಫ್ ಏನ ಹಬ್ಬಬ್ಬ ಮೂಮೆಂಟ್ ಹೇಳ್ತಾರೆ. ನಾನು ಯಾವ್ದೇ ಇಂಟರ್ವ್ಯೂ ಅಲ್ಲಿ ಹೋದ್ರು ಅಲ್ಲಿ ಕೊಡದ ಒಂದು ಹಬ್ಬಬ್ಬ ಮೂಮೆಂಟ್ ನ ನಾನು ಇಲ್ಲಿ ಕೊಡ್ತೇನೆ. ನನಗೆ ಈಗ ತಾಂಡವ ಅವರು ಬಂದು ಜಿಮ್ ಮಾಡಿದ್ದಾರೆ ಅವರು, ಆಮೇಲೆ ದೇಹ ಬೆಳೆಸಿದ್ದಾರೆ, ಆದ್ರೆ ಬುದ್ಧಿ ಬೆಳೆಸಿಲ್ಲ ಅನ್ನೋದು ಹಬ್ಬಬ್ಬ ಮೂಮೆಂಟ್ ನಂಗೆ. ನಿಮ್ದು ನನ್ನ ಹಬ್ಬಬ್ಬ ಮೂಮೆಂಟ್, ಅವ್ರ ರಿಯಾಕ್ಷನ್ ಬೇಕಾಗತ್ತೆ. ನನ್ನ ಹಬ್ಬಬ್ಬ ಮೂಮೆಂಟ್ ಯಾವ್ದಪ್ಪ ಅಂದ್ರೆ, ನಾನು ಹಬ್ಬಬ್ಬ ಶೂಟಿಂಗ್ ಹೋದಾಗ ಹೀರೋಯಿನ್ ಯಾರಂತ ನನಗೆ ಗೊತ್ತಿರಲಿಲ್ಲ. ಹಾಗೆ ಸೆಟ್ಗೆ ಎಂಟ್ರಿ ಕೊಟ್ಟೆ, ಅಲ್ಲಿಂದ ಅಮೃತ ಅಯ್ಯಂಗಾರ್ ಎಂಟ್ರ್ ಆದ್ರು. ಅವ್ರನ್ನ ನೋಡಿ ನಾನು ಸ್ಟನ್ ಆದೆ. ಅದೇ ನನ್ನ ಹಬ್ಬಬ್ಬ ಮೂಮೆಂಟ್. ಅಪ್ಪಪ್ಪ ಹೇಗಿದಾರಪ್ಪ ಅನ್ಸ್ತು. ಅದೇ ನನ್ನ ಹಬ್ಬಬ್ಬ ಮೂಮೆಂಟ್. ಅದಕ್ಕೂ ಮುಂಚೆ ರೇಜಾನ್ ರಿಹರ್ಸಲ್ಸ್ ಮಾಡಿದ್ವಿ ಒಟ್ಟಿಗೆ, ಸೆಟ್ ಅಲ್ಲ ರಿಹರ್ಸಲ್ ಅಲ್ಲಿ ನೋಡ್ರಿ. ಅದು ಅವನಿಗೆ ಖಂಡಿತ ನಾನು ಹೀರೋಯಿನ್ ಅಂತ ಮುಂಚೆನೆ ಗೊತ್ತಿತ್ತು. ತಾಂಡವನ್ನ ಹೆಸರಲ್ಲೇ, ಬಟ್ ಹೆಂಗೆ ಇದು ಪೇರ್ 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 ಕರೆಕ್ಟ್ ಆಗಿ ಕೂರಿಸ್ಬಿಟ್ಟಿದ್ದೀರಾ? ಒಬ್ರೆ ಬೇಡ, ಆಕ್ಚುಲಿ ಸಿನಿಮಾ ಅಂತ ಅವ್ರ ಹತ್ರ ಹೋಗಕ್ ಆಗ್ಲಿಲ್ಲ. ಇಂಟರ್ವ್ಯೂ ಅವ್ರ ಜೊತೆ ಕೂರ್ಸೋಣ ಅಂತ ಕೂರ್ತಿರೋದು. ನಿಮ್ಮ ಲಕ್ ನೋಡಿ, ನಿಮ್ಗೆ ಪೇರ್ ಸಿಕ್ಕಿದ್ರ. ಈಗ ಈ ಸಿನಿಮಾದ ಕಂಟೆಂಟ್ ಗೆ ಬರ್ತೀನಿ. ಈ ಸಿನಿಮಾದ ಫಸ್ಟ್ ಮೇನ್ ಹೀರೋ ನಾನು, ನನ್ನ ಸೆಕೆಂಡ್ ಹೀರೋ ಇವರು, ನಮ್ಮ ಥರ್ಡ್ ಹೀರೋ ಲಿಖಿತ್ ಶೆಟ್ಟಿ. ಅನುಷಾರ ಇವರು ಮಾತಾಡಿ. ಈ ಸಿನಿಮಾ ಹಬ್ಬಬ್ಬ ಸೆಟ್ಟಿಗೆ ಹೋಗಿದ ತಕ್ಷಣ ಎಲ್ಲರೂ ಹಬ್ಬಬ್ಬಬ್ಬ ಅಂತ ಇರುವಂತ ಕಲಾವಿದರನ್ನ ನೋಡಿದೆ. ಎಲ್ಲರೂ ನಗ್ತಾನೆ ಇರ್ತಾರೆ, ಅಷ್ಟು ಎಂಜಾಯ್ ಮಾಡ್ತಾರೆ. ಸೊ ನಾನು ಈ ಸೆಟ್ಟಿಗೆ ಒಬ್ಳು ಹೋಗಿದ್ದು ತುಂಬಾ ಖುಷಿ ಆಯ್ತು. ಹಬ್ಬಬ್ಬ ಮೂಮೆಂಟ್ ಅದು ನನಗೆ. ಆಮೇಲೆ ನನ್ನ ಹಬ್ಬಬ್ಬ ಮೂಮೆಂಟ್ ಇಲ್ಲ, ನಾನು ಶೂಟಿಂಗ್ ಎಲ್ಲ ಮುಗಿದ ನಂತರ ಒಂದಿನ ನಾಗರಬಾವಿಗೆ ಹೋದೆ. ನಾಗರಬಾವಿಗೆ ಹೋಗ್ಬಿಟ್ಟು ಫೋನ್ ಹಾಕಿದೆ ತಾಂಡವ ಅವ್ರಿಗೆ, ತಾಂಡವರೇ ಎಲ್ಲಿದ್ದೀರಾ ಅಂತ. ಸೊ ಅವ್ರು ಹೇಳಿದ್ರು ಮನೇಲಿ ಇದೀನಿ ಬನ್ನಿ ಅಂದ್ಬಿಟ್ಟು ಲೊಕೇಶನ್ ಕಳ್ಸಿದ್ರು. ಅವ್ರ ಮನೆಗೆ ಗೇಟ್ ತೆಗೆದೆ, ಒಂದು ಮಗು ಇತ್ತು, ಹಾಯ್ ಪಾಪು ಅಂದೆ. ಆಮೇಲೆ ತಾಂಡವ ಅವ್ರ ಮನೆ ಡ್ಯಾಡಿ ಮೇಲಿದ್ದಾರೆ ಅಂದ್ರು. ಸ್ಟೆಪ್ ಹತ್ತಿದೆ, ಎರಡನೇ ಮಗು ಇತ್ತು, ಅದಕ್ಕೂ ಬಾಡಿ ಇತ್ತು, ಎರಡನೇ ಮಗು ಇತ್ತು. ಆ ಮಗುನ್ ಕೇಳಿದೆ, ಇದು ತಾಂಡವ್ರ ಮನೆ ಅಂಕಲ್, ಡ್ಯಾಡಿ ಮೇಲಿದ್ದಾರೆ ಅಂದ್ರು. ಸರಿ ಅಪ್ಪ ಅಂದ್ಬಿಟ್ಟು, ನನ್ಗೇನು ಇಂಥ ಕಿಲಾಡಿ ಇವಯ್ಯ, ಸೀಕ್ರೆಟ್ ಆಗಿ ಇಟ್ಕೊಂಡಿದಾರಲ್ಲ ಅಂದ್ಬಿಟ್ಟು ಹೋದೆ ಕೊನೆಗೂ ಎರಡನೇ ಫ್ಲೋರ್ಗೆ. ಅಲ್ಲಿ ಬಾಗ್ಲು ತೆಗೆದ್ರು ಮೂರನೇ ಮಗು ಇತ್ತು, ಇದು ತಾಂಡವ್ ಮನೆನಾದ್ರೆ ಆ ಡ್ಯಾಡಿ ನಿಮ್ ಫ್ರೆಂಡ್ ಬಂದಿದ್ದಾರೆ ಅಂತ ಕರೆದ್ರು. ಅದು ನನ್ಗೆ ಅಮೃತ ದೋಸೆ ಹಾಕ್ತಾ ಯಾರು ಅಂತ ಬಂತು. ಅದು ಈ ಅಮೃತಲ್ಲ ಬೇರೆ ಅಮೃತ, ಅಮೃತ ತರ ಇದ್ರು ಯಾರು ಅದೇ ಅವ್ರಿಗೆ ಸ್ವಲ್ಪ ಅಮೃತ ಅವ್ರ ಮೇಲೆ ಆಸೆ. ಅವ್ರ ತರ ಹುಡುಗಿ ಸಿಗ್ಬೇಕು, ಅವ್ರ ಗುಣ ನಡತೆ ಇರೋಂತ ಹುಡುಗಿ. ನನಗೆ ಅಂತಲ್ಲ ಕಣ, ಪ್ರತಿಯೊಬ್ಬ ಹುಡುಗನ್ಗು ಆಸೆ ಇದ್ದೇ ಇರುತ್ತೆ, ಅಷ್ಟ್ ಚೆನ್ನಾಗಿದ್ದಾರೆ ಅವರು. ಹೃದಯದ ಮಾಲೀಕ ನಾನೇನೆ, ಹೃದಯದ ಮಾಲೀಕ ನಾನೇ.
ಈಗ ಇಲ್ಲಿ ಇಲ್ಲಿವರೆಗೂ ತಮಾಷೆ ಸಾಕು, ವಿಷಯಕ್ಕೆ ಬರ್ತೀನಿ. ವಿಷಯಕ್ಕೆ ಬರೋಣ. ಇವಾಗ ನಾವು ನಮ್ಮಿಬ್ರು ಹುಡುಗಿರ್ ಕೇಳೋಣ. ಇಲ್ಲಿ ಯಾರನ್ನ ನೋಡಿದ್ರೆ ಹೀರೋಸ್ ಅಲ್ಲಿ ಅವ್ರಿಗೆ ಬ್ರದರ್ಲಿ ಫೀಲಿಂಗ್ ಬರತ್ತೆ ಅಂತ. ಸೊ ನಾನು ಅನುಷಾ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಅನುಷಾ ಅವರೇ, ಸೊ ನಾವು ನಾಲ್ಕು ಜನದಲ್ಲಿ ಯಾರನ್ನ ನೋಡಿದ್ರೆ ನಿಮ್ಗೆ ಬ್ರದರ್ಲಿ ಫೀಲಿಂಗ್ ಜಾಸ್ತಿ ಬರುತ್ತೆ? ಅಲ್ಲ ಅಜಯ್ ಇದಾರ. ಅಜಯ್ ಅಜಯ್ ಯಾರದು? ಅಮೃತ. ಅಮೃತ ನಾನು ಮಾತಾಡಿಸ್, ನೀನ್ ಯಾಕೆ ಟೆನ್ಷನ್ ತಾತ್ಯ? ಅಮೃತ, ನೀವು ಈ ಟೀಮ್ ಅಲ್ಲಿ ಯಾರ ನೋಡಿದ್ರೆ ನಿಮ್ಗೆ ಬ್ರದರ್ ತರ ಫೀಲ್ ಆಗತ್ತೆ ಹೇಳಿ, ಧೈರ್ಯವಾಗಿ ಹೇಳಿ. ಯಾರ ಧೈರ್ಯವಾಗಿ ಹೇಳಿ ಅಂತ ಹೇಳಿ, ಮನಸ್ಸಿಂದ ಮಾತು ಹೇಳಿ. ಸ್ವಲ್ಪ ಟೈ ಇದೆ. ಹಾ ಟೈ, ನನ್ ಟೈ ಕೊಡೋ ರೇಂಜ್ ವೈಟ್ ಬ್ಲಾಕ್ ಎರಡು ಶರ್ಟ್ ಹಾಕೊಂಡು, ಬ್ಲಾಕ್ ಒಬ್ರು ವೈಟ್ ಒಬ್ರು ವೈಟ್ ಬ್ಲಾಕ್ ವೈಟ್ ಬ್ಲಾಕ್ ಎರಡು ಇದೆ. ಹೇಳಿ ನಿಜವಾದ ನಿಮ್ ಬ್ರದರ್ ಯಾರು? ಯಾರು ಇಲ್ಲ. ಅಜಯ್. ಅಜಯ್ ದೊಡ್ಡಪ್ಪ. ಅಜಯ್, ಓಕೆ ಓಕೆ. ನಿಮ್ಗೆ ಈ ಟೀಮ್ ಅಲ್ಲಿ ಯಾರ ನೋಡಿದ್ರೆ ಈ ತರದ ಹುಡುಗ ನನ್ಗೆ ಹಸ್ಬೆಂಡ್ ಆಗಿದೆ ಚೆನ್ನಾಗಿರುತ್ತೆ ಅಂತ ಯಾರ ಅನ್ಸುತ್ತೆ? ಆ ಗುಣ ಯಾರಲ್ಲಿ ಇದೆ? ಬೇಡ ಬೇಡ, ಅಬ್ಬಬ್ಬ, ಇಂಟರ್ವ್ಯೂನ ಮ್ಯಾಟ್ರಿಮೋನಿಯಲ್ ಸೈಟ್ ಅರ್ಥ ಆಗ್ತಲ್ಲ ನನಗೆ. ಬಟ್ ಆದ್ರೂ ನಿಮ್ ನಾಲ್ಕು ಜನ ನೋಡಿದ್ರೆ ಮದ್ವೆ ಆಗೋ ಆಸೆನೆ. ಇದು ಒಂದ್ ಬಾಳೆ ಸಾಯಿರ ಮದ್ವೆ ಆಗಿದೆ ನಿಮ್ಗೆ ಮದ್ವೆ ಆಗೋದು ಇಲ್ಲ. ಓಕೆ ಇರ್ಲಿ, ಈ ತರ್ಲೆ ತುಂಟಾಟ ತಮಾಷೆ ಇದೆಲ್ಲ ಇದ್ದೇ ಇರುತ್ತೆ ಸಿನಿಮಾ ಮಧ್ಯಾಹ್ನ. ಇದ್ರ ಮಧ್ಯ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತಾಂಡವ್, ನಿಮ್ಗೆ ಈ ಇಬ್ರು ಹುಡುಗಿರಲ್ಲಿ ಯಾರು ಸಿಸ್ಟರ್ಲಿ ಫೀಲಿಂಗ್ ಜಾಸ್ತಿ ಕೊಡ್ತಾರೆ? ಸಿಸ್ಟರ್ ಮನೇಲಿ ಇದಾರೆ ಬಿಡೋಣ, ಎಷ್ಟು ಊರು ತುಂಬಾ ಸಿಸ್ಟರ್ ಮಾಡ್ಕೊಳ್ಳ. ಈ ಇಬ್ರಲ್ಲಿ ಯಾರು ಜಾಸ್ತಿ ಸಿಸ್ಟರ್ಲಿ ಫೀಲಿಂಗ್ ಕೊಡ್ತಾರೆ, ಯಾರು ಕಮ್ಮಿ? ಅನುಷಾ, ನನ್ನ ಸಿಸ್ಟರ್. ಹಾಗಿದ್ರೆ ಅಮೃತ ಕಮ್ಮಿ ಸಿಸ್ಟರ್ಲಿ ಫೀಲಿಂಗ್? ಇಲ್ಲ ಇಲ್ಲ ಇಲ್ಲ, ಫಿಕ್ಸ್. ಓಕೆ ಓಕೆ, ಧನು ಧನು ಕೇಳೋಣ. ಧನು, ನಿನ್ನ ಸಿಸ್ಟರ್ ಯಾರಿಲ್ಲ? ಇಲ್ಲ, ಅವರಿಗೆ ಮಾತ್ರ ಈ ಕ್ವಶನ್. ಮದುವೆ ಆಗಿದೆ ಮಾನಗೆಟ್ಟು ನೋಡಿ ಹೇಗೆ ಆಡ್ತಾರೆ. ಸಿಸ್ಟರ್ ಯಾರು ಇಲ್ಲ. ಏಕೆ ಮದುವೆ ಆಗಿದೆಯಲ್ಲ ನಿನಗೆ, ನಿನ್ ಇನ್ನೇನೋ ಬೇಕು ಲೈ, ಮನ ಮರೆದಿದ್ಯಾ ನಿನಗೆ? ಮದುವೆ ಆಗಿಲ್ವ? ಮದುವೆ ಆಗಿಲ್ವ ನಿನಗೆ? ಓಕೆ, ಅಲ್ಲಿಗೆ ದಯವಿಟ್ಟು ಸಿನಿಮಾ ಬಗ್ಗೆ ಬನ್ರಿ. ಯಾಕ್ರಿ ನಿಮ್ಗೂ ಮದುವೆ ಆಗಿದೆ ರೀ, ನೆನಪಿಟ್ಕೊಳ್ರಿ. ಸಿನಿಮಾದಲ್ಲಿ ನಾಲ್ಕು ಹೀರೋ, ಅದು ಫಸ್ಟ್ ಹೀರೋ ಅಜಯ್, ಸೆಕೆಂಡ್ ಹೀರೋ ಇವರು, ತಂಡ ಅವರು ರೆಕಾರ್ಡ್ ಆಗತ್ರು. ನಾಲ್ಕು ಹೀರೋ ಕಟ್ ಮಾಡಿ, ಇದೆಲ್ಲ ಕಟ್ ಮಾಡಿ, ಮರ್ಯಾದೆ ಸಿಕ್ಕಬೇಡ, ಇದೆಲ್ಲ ಕಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ. ಸೊ ಸಿನಿಮಾ ಬಗ್ಗೆ ಮಾತಾಡೋ, ನಿನಗೇನೋ ಆಗಿದೆ ಗುರು. ಸಿನಿಮಾ ಬಗ್ಗೆ ಮಾತಾಡಿದ್ರೆ ಮಾತಾಡ್ಲಿಲ್ಲ ಅಂದ್ರೂ ಸಿನಿಮಾ ಚೆನ್ನಾಗಿದೆ ಜನ ನೋಡೋದು. ಓಕೆ, ಅನುಷಾ ಅವರೇ ಏನಾದ್ರು ಪ್ರಶ್ನೆ ಕೇಳಿ. ಇವನ್ಗೆ ಏನಪ್ಪ ಅಮೃತ ಅವರೇ, ಈ ನಾಲ್ಕು ಜನ ಜೊತೆ ಹೆಂಗ ಅನ್ಸ್ತೋ ನಿಮಗೆ ವರ್ಕ್ ಮಾಡಿದ್ದು? ಡೇ ಒನ್ ಇಂದ ಇಷ್ಟು ಟಾರ್ಚರ್ ಕೊಡ್ತಾರಲ್ಲ, ಹೆಂಗ್ ವರ್ಕ್ ಮಾಡಿದ್ರಿ? ಹಿಂಗ್ ನೋಡೋ, ನನಗ್ ಮೈಕೆ ಕೊಡ್ತಾ ಇದ್ದಾರೆ ಕ್ವಶನ್ ಕೇಳಿದ್ರು. ಆಯ್ತು ಅಂಡ್ ಇದೇ ತರ ನನಗೆ ಸಿನಿಮಾಲಿ ನನ್ನ ಡೈಲಾಗ್ಸ್ ಎಲ್ಲ ತಿನ್ಕೊಂಡ್ ಬಿಟ್ಟಿದಾರೆ ನಾಲ್ಕು ಜನ. ಅದ್ ಏನ್ ಕಾಣಿಸ್ತೇನೋ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಹೇಳ್ದಂಗೆ ನಾಲ್ಕು ಜನ ಹುಡುಗರ ಮಧ್ಯೆ ನಾನು ಹುಡುಗನ ತರನೇ ಕಾಣಿಸ್ತೀನಿ ಅನ್ನೋ ಅಂತ ಭಯ ಆಗ್ತಾ ಇದೆ ನನಗೆ ಇವಾಗ. ಯಾಕಂದ್ರೆ ಇವರು ತರ್ಲೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಸ್ವಲ್ಪ ಕೆಟ್ಟ ಮಾತಲ್ಲಿ ಆಡ್ಬೇಕಾದ್ರೆ ಗ್ರೂಪ್ ಅಲ್ಲಿ ಒಂದು ಹುಡುಗಿದಾಳೆ ಸುನ್ನಿರೋ ಅನ್ನೋರು. ಇವಾಗ ಏನು ಏನೇನ್ ಕಲ್ತಿದೀನಿ ಇವ್ರುಗಳಿಂದ ಅಂದ್ರೆ, ಹೌದಾ, ಸೇರ್ಕೊಂಡು ನಾನು ನಿಮ್ ಟಾರ್ಚರ್ ಎಲ್ಲ ಹೆಂಗ್ ತಡ್ಕೋತಾರೆ ಪಾಪ ಹುಡುಗಿ ಅವರು ಅದಕ್ಕೆ. ಓಕೆ, ಸೊ ನಾನು ವ್ಯಾಲಿಡ್ ಒಂದು ಸಿನಿಮಾ ಕ್ವಶನ್ ಕೇಳ್ತೀನಿ ದಯವಿಟ್ಟು. ಏಯ್, ನಮ್ ಗೋಳನ್ ಯಾಕೋ ಜನ ನೋಡ್ಬೇಕು, ನಾವ್ ಹಿಂಗ ಆಡೋ ಅವತಾರ ಗಣ್ಣ ಸಿನಿಮಾ ನೋಡಿ ಅಂತ ಹೇಳದ್ ಬಿಟ್ಬಿಟ್ಟು ಬರೀ ನಮ್ದು ನೀನ್ ಮದ್ವೆ ಆಗಿದ್ಯಾ, ಅವ್ನ್ ಮದ್ವೆ ಆಗಿದ್ಯಾ, ನಿನ್ನ ಅಕ್ಕ ಯಾರು, ನಿನ್ ತಮ್ಮ ಯಾರು ಕ್ವಶನ್ ಕೇಳು. ಓಕೆ, ಸೊ ಈಗ ಆಲ್ರೆಡಿ ತುಂಬಾ ಹಾಸ್ಟೆಲ್ ಕತೆಗಳು ಬಂದಿದೆ. ಹಾಸ್ಟೆಲ್ ಹುಡುಗರಿಗೂ ಅಬ್ಬಬ್ಬಾಗೂ ಡಿಫ್ರೆನ್ಸ್ ಏನು ಅಂತ ಯಾರು ಹೇಳ್ತೀರಾ? ಏನಕ್ಕೆ ಜನ ಸಿನಿಮಾ ನೋಡ್ಬೇಕು? ಅನು ಯಾಕೆ ಹೇಳ್ತಾರೆ? ನಾನೇ ಹೇಳ್ತೀನಿ, ಆ ಹಾಸ್ಟೆಲ್ ಹುಡುಗರಿಗೆ ಮಾನ ಮರ್ಯಾದೆ ಇರುತ್ತೆ, ಇವುಗಳಿಗೆ ಅದಿಲ್ಲ, ಅದೇ ವ್ಯತ್ಯಾಸ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ತಾನೆ, ಅದಕ್ಕಲ್ಲ ಆ ಸಿನಿಮಾಗ. ಅದಕ್ಕೂ ನಮಗೂ ವ್ಯತ್ಯಾಸ ಏನು ಅಂತ ಕೇಳಿ ಹೇಳ. ಹಾಸ್ಟೆಲ್ ಹುಡುಗರು, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ನಾನು ಸಿನಿಮಾ ನೋಡಿದೀನಿ, ಅಬ್ಬಬ್ಬ ಇನ್ನು ನೋಡಿಲ್ಲ, ಅದರಲ್ಲಿ ಅದರಲ್ಲಿ ನೋಡಿದ್ದೀನಿ.
ಅದರಲ್ಲಿ ಏನು ನಾನು ನೋಡೋದಕ್ಕೆಂತದ್ದು ಇದನ್ನ ನಾನು ಆಕ್ಟ್ ಮಾಡಿದೆ. ನಿಜವಾಗ್ಲೂ ನಿನಗೆ ನಿಜವಾಗ್ಲೂ ನಿನಗೆ ನಿನಗೆ ಬುದ್ಧಿ ಬರವಾಗಿದೆ. ಓಕೆ ಪಾಯಿಂಟ್ ಬರ್ತೀನಿ ನಾನು ಈಗ. ಲಿಖಿತ್ ನಿಮ್ಮ ಪಾತ್ರ ಏನು ಈ ಸಿನಿಮಾದಲ್ಲಿ, ನಿಮ್ಮ ಪಾತ್ರ ಏನು ದಯವಿಟ್ಟು ಹೇಳಿ. ಇದು ಹೊಡೆದಿದ್ದಿರೋದೆಲ್ಲ ಕಟ್ 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 ಮಾಡಿ. ಅಭಿಮಾನಿಗಳಿದ್ದಾರೆ ಎಲ್ಲ ಧನರಾಜ್ ಆಚಾರ್ ಅವರ ಅಭಿಮಾನಿಗಳು ತಾಂಡವ್ ಅವ್ರನ್ನ ಟ್ಯಾಗ್ ಮಾಡಿ ಮೆಸೇಜ್ ಮಾಡಿ ಯಾಕೆ ಅವ್ರಿಗೆ ಈ ತರ ಫಿಸಿಕಲ್ ಆಗ್ತವ್ರ ಅಂತ. ಆಮೇಲೆ ಇವಾಗ ಪ್ರಶ್ನೆಗೆ ಬರೋಣ. ಏನ್ ಪ್ರಶ್ನೆ? ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ ಏನು? ಪ್ಯಾಡ್ ಪಾತ್ರ. ರಿಯಲ್ ಆಗಿ ಪ್ಯಾಡ್ ಅಂತ ಗೊತ್ತು, ಬಟ್ ಸಿನಿಮಾದಲ್ಲೂ ಹಂಗೇನಾ? ಸಿನಿಮಾದಲ್ಲೂ ಹಂಗೆ. ಅಷ್ಟೇ ನಿಮ್ ಪಾತ್ರ ಬಗ್ಗೆ ಡೈಲಾಗ್ ಇಲ್ಲ. ಪಾತ್ರ ನಿಮ್ದು ಲುಂಗ್ಯಾಕ ಪಾತ್ರ ಹೇಳ್ತೀನಿ. ನನ್ನ ಪಾತ್ರ ಒಳ್ಳೆ ಮನಸ್ಸಿರೋ ಒಂದು ಹುಡುಗ, ಅದು ಗೊತ್ತಾಗಲ್ಲ ಅಷ್ಟೇ. ಮುತ್ತಿನ ಚೆಂಡು ಒಂದು ಮಂಡ್ಯದ ಗಂಡಿನ ಪಾತ್ರ. ಏನಂದ್ರೆ ಒಂದು ಹೆಣ್ಮಗಳು ಹಾಸ್ಟೆಲ್ಗೆ ಬಂದ್ರೆ ಅಲ್ಲಿ ಎಷ್ಟು ಕಷ್ಟಗಳು, ಅಲ್ಲಿ ಎಷ್ಟು ಸಮಸ್ಯೆಗಳಿರುತ್ತೆ ಈ ಕೆಟ್ಟ ಹುಡುಗರುಗಳಿಂದ. ಅವರಿಂದ ರಕ್ಷಣೆ ಮಾಡುವಂತ ಒಂದು ಪ್ರಾಮಾಣಿಕ ಸಭ್ಯ ಮಾನವಂತ ಹುಡುಗನ ಪಾತ್ರ ನಾನು ಮಾಡಿದ್ದೀನಿ. ಅದು ಮನ್ಸಾರೆ ಮಾತ್ರ ನಿಮಗೆ ಕಾಣೋದು, ಡೈಲಾಗ್ ಮುಖಾಂತರ ಯಾವುದು ಕಾಣಲ್ಲ. ಇರಬಹುದು. ಯಾವತ್ತು ಆಕ್ಟಿಂಗ್ ಅನ್ನೋದು ಕಣ್ಣಲ್ಲಿ ಮನ್ಸಲ್ಲಿರ್ಬೇಕು, ಕಣ್ಣಲ್ಲಿದೆ ಆಕ್ಟಿಂಗ್, ಮಾತಲ್ಲಿಲ್ಲ. ಕರೆದ್ರಲ್ಲ ಮತ್ತೆ ಏನಂತೀಯ? ಓಕೆ ಅಮೃತ ಅವ್ರೆ ನಿಮ್ ಪಾತ್ರದ ಬಗ್ಗೆ ದಯವಿಟ್ಟು ಹೇಳಿ. ಅಮೃತ ಅವ್ರೆ ನಿಮ್ ಪಾತ್ರದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ತರ್ಡ್ ಇರೋ ಪಾತ್ರದ ಬಗ್ಗೆ ನಿಮಗೆ ನೆನಸು ಅಂತ ಹೇಳಿ. ನಿಮಗೆ ಆ ತರ್ಡ್ ಹೀರೋ ನಾ ಫಸ್ಟ್ ಟೈಮ್ ನೋಡಿದಾಗ ಏನ್ ಅನ್ನಿಸ್ತು ಪ್ಲೀಸ್? ಇದಕ್ಕೆ ಒಂದು ಅದೇ ಈ ತರ ಹಿಂಸೆ ಕೊಟ್ರೆ ಯಾರು ಬಾಯರ್ ಬದುಕ್ತಾರೆ ಸರ್ ಅಂತಿದೆಯಲ್ಲ, ಆ ನಾಯಿ ತರ ಫೀಲಿಂಗ್ ಬರ್ತಾ ಇದೆ ನನ್ಗೆ. ಆ ನಾಯಿ ಮುಖದ ಬರುತ್ತಲ್ಲ ಅದ್ರದ್ದೇ ಫೀಲಿಂಗ್ ಬರ್ತಾ ಇದೆ ನನಗೆ. ಸೊ ನನ್ನ ಪಾತ್ರದ ಹೆಸರು ಅಖಿಲ ಅಂತ. ಈ ನಾಲ್ಕು ಜನ ಕಸಡ ನನ್ನ ಮಕ್ಳು ಮಧ್ಯ ನಾನು ಒಬ್ಳು ಹುಡುಗಿ ಸಿಕ್ಕಾಕೊಂಡಿರ್ತೀನಿ. ಯಾವ ಕಾರಣ ಅಂತ ಇಲ್ಲ ನಂಗೆ, ನಿಜವಾಗ್ಲೂ ನನ್ಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ಇಸ್ಕೊಡ್ರಪ್ಪ ನನಗೆ. ಅನುಷಾ, ಅನುಷಾ ಅವರೇ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಸ್, ಈ ಸಿನಿಮಾದಲ್ಲಿ ನಾನು ಶರ್ಮಿಳಾ ಅಂತ, ಲಿಖಿತ್ ಗರ್ಲ್ ಫ್ರೆಂಡ್. ನಾನು ವೆರಿ ಪಾಸಿಟಿವ್, ವೆರಿ ಗಾರ್ಡೆಡ್ ಅಂಡ್ ನಾ ಹೇಳ್ದಂಗೆ ಕೇಳಬೇಕು ಅನ್ನೋಂಥ ಹುಡುಗಿ. ಸೊ ಹೇಳ್ದೆಲ್ಲ ಕೇಳ್ತಾ ಇರ್ತಾರೆ ಅಷ್ಟು ಮುದ್ದು ಮುದ್ದು. ಅಂಡ್ ಅಮೃತ ಹಾಸ್ಟೆಲಿಗೆ ಬಂದಾಗ ನಾನು ಎಷ್ಟು ಟಾರ್ಚರ್ ಕೊಡ್ತೀನಿ ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಬಿಕಾಸ್ ಹುಡುಗರು ಗೊತ್ತಲ್ಲ, ಇನ್ನೋಸೆಂಟ್ ಇರ್ತಾರೆ ಅಂದರೆ. ಸೊ ನಾನು ವೆರಿ ಪಾಸಿಟಿವ್ ಗರ್ಲ್ ಫ್ರೆಂಡ್ ಆಗಿರೋದ್ರಿಂದ ಅವ್ರನ್ನ ನಾನು ಹೆಂಗ್ ತಿರುಗಿಸ್ತೀನಿ ಹಂಗೆ ತಿರುಗಬೇಕಂತ ಆಸೆ ಪಡ್ತೀನಿ. ನಿಮ್ ಲವ್ ಎಲ್ಲಿವರೆಗೂ ಬಂದಿರುತ್ತೆ ಸಿನಿಮಾದಲ್ಲಿ? ನಿಮ್ ಹತ್ರ ಫೋನ್ ಅಲ್ಲಿ ಮಾತಾಡೋವರೆಗೂ ಬಂದಿರುತ್ತೆ, ಹಾಳಾಗುತ್ತೆ. ಅಂಡ್ ಲಿಖಿತ್, ಲಿಖಿತ್ ನಿಮ್ಗೆ ಹೌದು ನಮ್ಮ ಮಾವನ ಮಗಳು ಕತೆ ಹೇಳಿ ನೆಕ್ಸ್ಟ್ ಇಂಟರ್ವಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರು ಕರ್ಕೊಂಡು ಹೋಗ್ತೀವಿ ಹೇಳ್ಬಿಡಿ. ಅವನು ಹೊಸದ ಹೀರೋ ಆಗಿದ್ದಾನೆ ಸ್ವಲ್ಪ ಹಂಗೇನೆ. ಫಸ್ಟ್ ಟೈಮ್ ಹೀರೋ ಆದಾಗ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಗೊತ್ತಿರಲ್ಲ, ಬಟ್ ಆಗಿದ್ದಾನೆ ಒಟ್ಟಿನಲ್ಲಿ. ಏನು ಹಂಗೋ ಹೆಂಗೋ ಹೀರೋ ಆಗ್ಬಿಟ್ಟಿದ್ದಾನೆ. ಬಟ್ ಇರ್ಲಿ, ಇವೆಲ್ಲ ಆಗತ್ತೆ. ನಾಲ್ಕು ಸಿನಿಮಾ ಅಂದ್ರೆ ಗೊತ್ತಾಗುತ್ತೆ, ಓ ಇದು ಹೇಳ್ಬೇಕು ಇದು ಹೇಳ್ಬಾರ್ದು. ಈಗ ನಮ್ ಹಿಂದೆ ನಮ್ಮ ಕೆ ಆರ್ ಜಿ ಕನೆಕ್ಟ್ಸ್ ಅವರು ನಮ್ಮ ಮೀರಾಮಾರ್ ಫಿಲ್ಮ್ಸ್ ಅಲ್ಲಿ ಗರ್ಲ್ಸ್ ಎಲ್ಲ ಹೇಳ್ತಾರೆ. ಯೂಶಲಿ ನಾವು ಸಿನಿಮಾ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಟೈಮ್ ಸ್ಲಾಟ್ ನ ಯೂಟ್ಯೂಬರ್ಸ್ ಕೊಡ್ತೀವಿ, 20 minutes ಅಲ್ಲಿ ಮುಗಿಸಿ ಅಂತ. ಈಗ ನಮಗ್ ಬಂದು ಹೇಳ್ತಾರೆ ದಯವಿಟ್ಟು ನೀವೇ ಬೇಗ ಮುಗಿಸಿ, ಅವ್ರು ಬೇಗ ಮುಗ್ಸಕ್ ರೆಡಿ ಇದ್ರು ನೀವೇ ಹೆಂಗ್ ತಲೆ ತಿಂತಾ ಇದೀರಾ ಅಂತ. ಆ ತರ ಪರಿಸ್ಥಿತಿ ತಂದಿಟ್ಟು ದಯವಿಟ್ಟು ಸಿನಿಮಾ ಬಗ್ಗೆ ಏನಾದ್ರು ಮಾತಾಡಿ. ಎಸ್ ಎಸ್. ಅಂಡ್ ಒಂದು ವಿಶೇಷ ಇದೆ ಈ ಸಿನಿಮಾದಲ್ಲಿ. ಈ ಸಿನಿಮಾದ ನಿರ್ಮಾಪಕರು, ಈ ಸಿನಿಮಾದ ನಿರ್ಮಾಪಕರು ಅವರು ಕೇರಳದವರು. ಅಲ್ಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇರತಕ್ಕಂಥ ಒಬ್ಬ ನಿರ್ಮಾಪಕರು ಕನ್ನಡ ಕನ್ನಡ ಇಂಡಸ್ಟ್ರಿ ಮೇಲೆ ಒಂದು ಪ್ರೀತಿಯಿಂದ ಬಂದು ಇಲ್ಲಿ ಈ ಸಿನಿಮಾನ ಮಾಡ್ತಾ ಇದ್ದಾರೆ. ಸೊ ಅದೊಂದು ತುಂಬ ಖುಷಿ ಮತ್ತು ಹೆಮ್ಮೆಯ ವಿಚಾರ. ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಲಿಖಿತ್ ಅವರ ಬಾಯಿಂದ ಎರಡು ಮಾತು. ಒಳ್ಳೆ ಪ್ರೊಡಕ್ಷನ್ ಹೌಸ್, ಹಲವಾರೊಂದು ಸುಮಾರೊಂದು 25 ಸಿನಿಮಾ ಅಲ್ಲಿ ಮಾಡಿದ್ದಾರೆ, ಮೊದಲನೇ ಕನ್ನಡ ಸಿನಿಮಾ. ಸೊ ಒಳ್ಳೆ ಕಾಸ್ಟಿಂಗ್ ಮಾಡಿದ್ದಾರೆ, ತಳಿ ಇರೋಂಥ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ. ಎಲ್ಲ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ, ಸಿನಿಮಾನ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಒಳ್ಳೆ ಡೈರೆಕ್ಟ್ ಡಿ ಒ ಪಿ ಬಂದ್ಬಿಟ್ಟು ಮನೋಹರ್ ಜೋಶಿ ಸರ್, ಅವರು ತರ್ಡ್ ಇರೋನ ಚೆನ್ನಾಗಿ ತೋರಿಸಿದ್ದಾರೆ. ಚೈತನ್ಯ ಸರ್ ತರ್ಡ್ ಇರೋನ ಚೆನ್ನಾಗಿ ತೋರಿಸಿದ್ದಾರೆ.
ನಮ್ ಸಿನಿಮಾ ಫೆಬ್ರವರಿ 14ಕ್ಕೆ ಬರ್ತಾ ಇದೆ, ಬಂದ್ ನೋಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಇದು ಆಕ್ಚುಲಿ ಆಫ್ ಕ್ಯಾಮ್ರಾ, ಆನ್ ಕ್ಯಾಮ್ರಾ ಎಲ್ಲರೂ ಪಾತ್ರಕ್ಕೆ ಜೀವ ಕೊಟ್ಟಿದೀವಿ ನನ್ನ ಬಿಟ್ಟು ಅವ್ರ ಪ್ರಕಾರ. ಇದು ನಮ್ಮ ವಾಹಿನಿ ಕಡೆಯಿಂದ ಬಂದಂತ ಪ್ರಶ್ನೆ. ಪ್ರಶ್ನೆ ಏನಪ್ಪ ಅಂದ್ರೆ, ಫಸ್ಟ್ ಹೇಳಿ ಎಲ್ಲರೂ ಅಂದ್ರೆ ಫೋರ್ತ್ ಹೀರೋ ಮತ್ತೆ ಸೆಕೆಂಡ್ ಹೀರೋ ಕರೆಕ್ಟ್ ಬಾಯಿ ಮುಚ್ಕೊಂಡಿದ್ದಾರೆ, ಫಸ್ಟ್ ಹೀರೋ ಮತ್ತೆ ಥರ್ಡ್ ಹೀರೋ ಏನಕ್ಕೆ ಬಾಯ್ ತೆಕ್ಕೊಂಡಿದ್ದಾರೆ ಅಂತ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ಇವರೇ. ಹೀಗೂ ಉಂಟೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಧನ್ರಾಜ್ ಕೆಳಗಡೆ ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಿದ್ದೀಯ ಅಲ್ಲಿ ಕೆಲಸ ಕೊಟ್ಟಿದ್ರು ರೀ ಅಲ್ಲಿ ಕ್ಯಾರೆಕ್ಟರ್ ಅದು ಹಾಗೆ ಇಟ್ಕೊಳ್ಳಿಕ್ಕೆ ಇಟ್ಕೊಂಡೆ ಇರ್ಬೇಕು ಅಂತ ಮಾಡ್ ರೀ ಅಂದ್ರೆ ಲಿಖಿತಂದ್ರು ಅವನು ಓವರ್ಲ್ಯಾಪ್ ಮಾಡೋಣ ಅವ್ನು ಕಾಣೋದು ಬೇಡ ಬಾಯಿ ಬಾಯಿ ಯಾಕೆ ನೀವ್ ಯಾಕೆ ಬಾಯಿ ಯಾಕೆ ತೆರೆದಿದ್ದು ನೀವು ನೀವ್ಯಾಕೆ ಬಾಯಿ ತೆರೆದಿದ್ದು ನಂದಕ್ಕೊಂದು ಕಾರಣ ಇದೆ. ಸುಂದರವಾದ ಅಷ್ಟು ಸುಂದರವಾದ ಹುಡುಗಿ ನೋಡಿದ್ರೆ ಬಾಯಿ ಆಟೋಮೆಟಿಕ್ ಓಪನ್ ಆಗತ್ತೆ ಕಣ, ಬಟ್ ನಿನ್ನ ಬಾಯಿ ಯಾಕೆ ಓಪನ್ ಆಗಿದೆ? ನಾನು ಕ್ಯಾರೆಕ್ಟರ್ ಅಲ್ಲಿ ಜೀವಿಸ್ತಿದ್ದೆ ಅದಕ್ಕೆ ಉಸಿರಾಡ್ತಿದ್ದೆ. ನೀ ಮಾನ ಮರದಿ ಇಲ್ದರ ಜೊತೆ ಗುರ್ತನೆ ಮರೆಯತ್ತು ತೆರಿಗೆ ಚಾಲಿಕೇತ್ ಅಪ್ಪ. ನೀನ್ ಏನು ಏನು ಗ್ರಹಚಾರನ ಹೀರೋ ಆಗಿದ್ಯಾ ಕಣ? ಪ್ಲೀಸ್ ಹೀರೋ ತರ ಹೀರೋ ಆಯ್ತಾ? ಈ ನಾನ್ ಇಷ್ಟು ಕೆಟ್ಟ ಇಂಟರ್ವ್ಯೂ ನೀವು ಯಾವತ್ತು ನೋಡಲ್ಲ ನನಗೆ ಗೊತ್ತು. ಹೌದಾನೆ ಹೌದಾನೆ ಸಿನಿಮಾ ಬಗ್ಗೆ ಮಾತಾಡೋ ಒಂದ್ ಎರಡ್ ನಿಮಿಷ ಸೀರಿಯಸ್ ಆಗಿ ಒಂದ್ ಎರಡ್ ನಿಮಿಷ ಸಿನಿಮಾ ಬಗ್ಗೆ ಮಾತಾಡೋ ಸ್ವಲ್ಪ. ಹೀರೋ ತರ ಆಕ್ಟ್ ಮಾಡಿ, ಹೀರೋ ತರ ಆಕ್ಟ್ ಮಾಡೋದು ದೊಡ್ಡ ಹೀರೋಯಿನ್ ಜೊತೆ ಕೂತಿದ್ಯಾ ಅಷ್ಟು ಬೇಡ ಯಾವ್ದ್ರಿ ಪೋಸ್ಟ್. ಬಟ್ ನೀನ್ ಎಂತ ಮಾಡ್ತಿದ್ಯ ಸಿನಿಮಾ ಬಗ್ಗೆ ನೀವೇ ಮಾತಾಡಿ ಅಂತ ಹೇಳಿ ಅದ್ರ ಬಗ್ಗೆ ಕಟ್ ಆಗಿದೆ ಬಿಡಿ ಮಾತಾಡೋಣ. ಓಕೆ ಓಕೆ ರೋಲ್ ಹೇಳ್ತೀನಿ ಒಂದ್ ಸೆಕೆಂಡ್. ಏನ್ ಪಾಯಿಂಟ್ ಪಾಯಿಂಟ್ ಸಿನಿಮಾ ಪಾಯಿಂಟ್ ಬಗ್ಗೆ ಚರಿತ್ರವಾಗಿ ಮಾತಾಡೋಣ ಲಿಖಿತ್. ಓಕೆ, ನೀನ್ ಏನೇ ಮಾತಾಡಿದ್ರು ನಿನ್ನ ಹುಟ್ಟೂರ್ ಮಂಗಳೂರು ಕೆಟ್ಟ ಹೆಸರು ಬರುತ್ತೆ. ನೀನ್ ಮತ್ ನೀನ್ ಯಾಕೆ ಮತ್ತೆ ಇಷ್ಟ ದರಿದ್ರವಾಗಿ ಆಡ್ತೀಯಲ್ಲೋ ಹಾಸನದಲ್ಲಿ ಹುಟ್ಟಿ ಬೆಂಗಳೂರು. ಓ ಅಲ್ಲಿ ನೋಡಿ ತುಮಕೂರು ಅಂತ. ಓಕೆ ಓಕೆ ರೆಡಿ ರೆಡಿ ಹಾ ರೋಲ್ ರೋಲ್ ರೋಲ್. ಮೈಕ್ ಇಟ್ಕೊಂಡ್ಬಿಟ್ರೆ ಮೈಕ್ ಇಲ್ಲಿ ಮಾತ್ರ ಇಲ್ಲಿ ಅಲ್ಲ. ಇವನೊಬ್ಬ ಯೂಟ್ಯೂಬರ್, ಇವನಿಗ ನಯ ಪೈಸಾ ಮಾನ ಮರದಿಲ್ಲ. ಸ್ವಲ್ಪ ಗಂಭೀರವಾಗಿ ಸೀರಿಯಸ್ ಆಗಿ ಸಿನಿಮಾ ಕಣು, ಸಿನಿಮಾ ಉದ್ದಾರ ಆಗ್ಬೇಕು. ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಅಲ್ಲಿ ಟವಲ್ ಹಾಕೊಂಡ್ ಕೂತಿದಾರೆ ತಲೆ ಮೇಲೆ. ಅವ್ರು ದುಡ್ಡು ತಗೊಂಡು ಮಜಾ ಮಾಡ್ಕೊಂಡು ಮಕ್ಳಿಗೆ ಕತೆ ಆಡ್ತಾ ಇದೀರ ನೀವು. ಸಂಬಳ ತಗೊಂಡಿದ್ಯಾ ತಾನೆ ಪಿಕ್ಚರ್ ಗೆ? ಮತ್ತೆ ಎಲ್ಲೋ ಬೇಕು ಪ್ರೊಡ್ಯೂಸರ್. ಸೀರಿಯಸ್ ಆಗಿರೋ ಪ್ಲೀಸ್ ದಯವಿಟ್ಟು. ಏನಕ್ಕೆ ಸುಧೀರ? ಓಕೆ ಲಿಖಿತ್,
ಈಗ ನಿಮ್ಮ ಅಬ್ಬಬ್ಬ ಮೂಮೆಂಟ್ ಯಾವ್ದು ಹೇಳಿದ್ದೆ? ನಾನು ಒಂದಿನ ಕ್ಯಾರವನ್ ಹೋದೆ, ಅಲ್ಲಿ ಆಲ್ರೆಡಿ ತಾಂಡವ್ ಇದ್ರು. ಫಸ್ಟ್ ಕ್ಯಾರವನ್ ಹೋಗಿಂತ ಮುಂಚೆ ಒಬ್ರು ಲೇಡಿ ಸಿಕ್ಕರು. ಅವರು, ಹೇ ನೀವು ತಾಂಡವರ ಜೊತೆ ಮಾಡ್ತಾ ಇರಲ್ಲ ಅಂತ ನಾನು ಹೂ ಅಂದೆ. ಅವಾಗ ಅವ್ರು ಕೇಳಿದ್ರು, ಅವ್ರು ಹೇಳಿದ್ರು ನಾನು ತಾಂಡವ ಅವ್ರ ವೈಫ್ ಅಂದ್ರು. ನಾನು ಓಕೆ ಅಂದೆ. ಕ್ಯಾರವನ್ ಒಳಗಡೆ ಹೋದೆ, ಅಲ್ಲಿ ಇನ್ನೊಬ್ರು ಅಲ್ಲಿ ಇವರಿಬ್ರು ಏನೋ ಕಿತ್ತಾಡ್ತಾ ಇದ್ರು, ಅವ್ರು ತಾಂಡವ ಮತ್ತೆ ಅವ್ರ ಇನ್ನೊಬ್ರು ಹುಡುಗಿ. ನಾನು ಕೇಳಲೆ, ನೀವ್ಯಾರು ಅಂದೆ. ನಾನು ತಾಂಡವ ಅವ್ರ ವೈಫ್ ಅಂದ್ರು. ಟಾಯ್ಲೆಟ್ ಹೋದೆ, ಅಲ್ಲೂ ಒಬ್ರು ಇದ್ರು, ಅವರು ತಾಂಡವ ವೈಫ್ ಅಂದ್ರು. ಲೇಡೀಸ್ ಟಾಯ್ಲೆಟ್ ಹೋದೆ, ಅದು ಕ್ಯಾರವನ್ ಲೇಡೀಸ್ ಜೆಂಟ್ಸ್ ಏನಂತ ಏನಿರಲ್ಲ. ಸರಿ ಆಯ್ತು, ಥ್ಯಾಂಕ್ಸ್. ನಿಮ್ಮ ಅದೇ ಅಬ್ಬಬ್ಬ ಮೂಮೆಂಟ್ ಖುಷಿ ಆಯ್ತು. ಓಕೆ ಆಯ್ತು. ಅಮೃತ, ನೀವು ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನು? ತಾಂಡವ್ ರಾಮ್ ಅಷ್ಟೇನಾ? ಓಕೆ ಧನು, ಈ ಸಿನಿಮಾ ನಿಮ್ಗೆ ಯಾಕೆ ಒಪ್ಕೋಬೇಕು ಅನ್ನಿಸ್ತು, ಯಾಕೆ ಈ ಸಿನಿಮಾ ಮಾಡ್ಬೇಕು ಅನ್ನಿಸ್ತು? ನನಗೆ ಸಿನಿಮಾಕ್ಕೆ ನಿಮಗೆ ಆಕ್ಚುಲಿ ಇಷ್ಟರವರೆಗೆ ನಾನು ಮೊಬೈಲಲ್ಲಿ ಕಾಣಿಸ್ಕೊತಿದ್ದೆ, ಇವಾಗ ಮೊಬೈಲಲ್ಲಿ ರೀಲ್ಸ್ ಮಾಡಿ ರೀಲ್ಸ್ ಯೂಟ್ಯೂಬ್ ಕಂಟೆಂಟ್ ಮಾಡಿ ಒಂದು ಈ ಒಂದು ದೊಡ್ಡ ಅವಕಾಶ ಕೊಟ್ಟದ್ದಕ್ಕೆ ಚೈತನ್ಯ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆ್ಯನ್ ಆಗಸ್ಟಿನ್ ಅವರು, ಮತ್ತೆ ವಿಜಯ್ ಸರು, ಆಮೇಲೆ ವಿವೇಕ್ ಅವರು, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾಡಿದೆ ಅಂತ ಕೇಳಿದ್ರು ಥ್ಯಾಂಕ್ಸ್ ಹೇಳಂದಿಲ್ಲ. ಕ್ರೆಡಿಟ್ಸ್ ಅಲ್ಲಿ ಸಿನಿಮಾ ಆಗ್ತಾರೆ, ನೀನ್ ಏನಕ್ಕೆ ಅಂತ ಹೇಳು. ಸಿನಿಮಾ ಏನಕ್ಕೆ ಮಾಡ್ಬೇಕು ಅಂತ ಇಷ್ಟ ಆಯ್ತು ಅಂದ್ರೆ ಅಮೃತ್ ಅವರಿದ್ದಾರೆ ಅಂತ. ಲಿಖಿತ್, ನಿಮ್ ನಿಮ್ದು ಆಯ್ತಲ್ಲ. ಅನುಷಾ, ನಿಮ್ಗೆ ಈ ಸಿನಿಮಾ ಯಾಕೆ ಮಾಡ್ಬೇಕು ಅನ್ನಿಸ್ತು? ಫಸ್ಟ್ಲಿ ಕೆ ಎಂ ಚೈತನ್ಯ ಸರ್ ಅವರ ಡೈರೆಕ್ಷನ್, ಆ ದಿನಗಳು ಸಿನಿಮಾ ನೋಡಿದ್ದೆ. ಸೊ ಅವ್ರದ್ದು ಕಾಲ್ ಬಂದಾಗ ಓಕೆ ಮಾಡ ಅಂತ ಅನ್ನಿಸ್ತು. ಕ್ಯಾರೆಕ್ಟರು ಚೆನ್ನಾಗಿತ್ತು, ಆ್ಯಂಡ್ ಸೆಕೆಂಡ್ಲಿ ಕ್ಯಾಸ್ಟಿಂಗ್ ಚೆನ್ನಾಗಿತ್ತು, ಎಲ್ಲರದು ಸ್ಟೋರಿ ಚೆನ್ನಾಗಿತ್ತು. ಆ್ಯಂಡ್ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪ್ರತಿಯೊಬ್ಬರಿಗೂ ಬೇಕು. ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾಗೆ ನನ್ನ ಕೇಳಿದಾಗ ಡೆಫಿನೆಟ್ಲಿ ಓಕೆ ಲೆಟ್ಸ್ ಡೂ ಇಟ್ ಅಂತಂದು ನಾನು ಮಾಡಿದೆ. ನಾನು ಒಬ್ಳು ಸೀರಿಯಸ್ ಆಗಿ ಮಾತಾಡ್ತಿದ್ ಬಗ್ಗೆ ಹೇಳಿದ್ರು ಅಷ್ಟೇ, ನೀವ್ ಯಾರು ಗೊತ್ತಿಲ್ಲ, ಅಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಹೇಳಿದ್ರು ಹೀರೋ ಬಗ್ಗೆ ಈ ಸಿನಿಮಾದ ಹೀರೋ ತಾಂಡವ್ ರಾಮ್ ಬಗ್ಗೆ ತುಂಬಾ ಜಾಸ್ತಿ ಹೋಗ್ಲಿದ್ರು. ಏನೋ ಯಾವ್ದು ಸೀರಿಯಲ್ ಮಾಡಿದ್ರಲ್ಲ ನೀವು, ಅದೇ ಅಷ್ಟು ದೊಡ್ಡ ಆಕ್ಟರ್ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ, ಸೊ ತಾಂಡವ್ ಅವ್ರು ಇರ್ತಾರೆ, ನೀವು ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ತಾಂಡವ್ ಅವ್ರು ಇದಾರೆ ಅಂತ ಒಪ್ಕೊಂಡೆ ಈ ಸಿನಿಮಾ. ಜೆನ್ಯೂನ್ ಆಗಿ ಪ್ರಶ್ನೆ ಕೇಳಿದ್ರೆ ಬೆಬೆ ಬೆ ಅಂತೀಯ, ಇವೆಲ್ಲ ಮಾಡ್ತೀಯ. ಆಯ್ತು, ಈಗ ನೀನು ಈ ಸಿನಿಮಾ ಒಪ್ಕೊಂಡಿದ್ ಕಾರಣ ಏನ್ ಹೇಳು? ಈ ಸಿನಿಮಾ ಒಪ್ಕೊಳ್ಳೋಕೆ ಕಾರಣ ಕೆ ಎಂ ಚೈತನ್ಯ ಅವರು. ಸೊ ಮುಖ್ಯವಾಗಿ ಇರೋ ಕಾರಣ ಕೆ ಎಂ ಚೈತನ್ಯ, ಅದಾದ್ಮೇಲೆ ಕಾರಣ ಪ್ರೊಡಕ್ಷನ್, ಅದಾದ್ಮೇಲೆ ಕಾರಣ ಅಮೃತ ಅವರು. ಆಮೇಲೆ ಹೀರೋಗಳಲ್ಲಿ ನಾನು ಕೇಳಿದೆ ಎಷ್ಟು ಜನ ಇದಾರೆ ಅಂತ, ಅವರು ಯಾವಾಗ ಹೇಳೋರೋ ನಾನು ಓಕೆ ಮಾಡ್ತೀನಿ ಅಂದೆ. ಓಕೆ, ಇನ್ನು ನೆಕ್ಸ್ಟ್ ನೀವೊಬ್ಬ ಕನ್ನಡದ ಹೀರೋ ಆಗಿ ಇನ್ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲಿ ಇರಬೇಕು ಅಂತ ನೀವು ಥಿಂಕ್ ಮಾಡ್ತೀರಾ? ನಾನು ನಿಮ್ಮ ಪ್ರೊಡಕ್ಷನ್ ಅನ್ನ ಒಂದು 4 ಪ್ರಾಜೆಕ್ಟ್ ಬರಬೇಕು ಅಂತ ಥಿಂಕ್ ಮಾಡ್ತೀನಿ. ಇವಾಗ ಆಲ್ರೆಡಿ ಒಂದು ಸೂಪರ್ ಹಿಟ್ ಸೀರಿಯಲ್ ಕೊಟ್ಟಿದ್ದಾರೆ, ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ ತಾಂಡವ್ ಪ್ರೊಡಕ್ಷನ್ಸ್ ಅಂತ. ಸೊ ಆ ಸಿನಿಮಾ ಅಲ್ಲಿ ನನ್ನ ಹಾಕೊಳ್ಳೋದು ಬಿಟ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ. ಇದು ತಪ್ಪು ತಾನೇ ತಾಂಡವ್, ಅಷ್ಟೆಲ್ಲ ದುಡ್ಡು ಮಾಡಿದೀರಾ ಸೀರಿಯಲ್ ಅಲ್ಲಿ? ನೀವು ನಿಮ್ ಡೇಟ್ಸ್ ಕೇಳಿದ್ರೆ ಆಕ್ಚುಲಿ ನೀವು ಎಂತ ಮೀಲ್ಸ್ ಡೇಟ್ಸ್ ಕೇಳಿದ್ರಿ, ರೇಟ್ಸ್ ಫುಲ್ ಮೀಲ್ಸ್ ಅಲ್ಲಿ ಬಿಸಿ ಇದೀರಾ ಅಂತ ನನಗೆ ಆಗ್ಲಿಲ್ಲ. ಡೇಟ್ಸ್ ಕೇಳಿದ್ರಿ, ರೇಟ್ ಕೇಳಲಿಲ್ಲ, ರೇಟ್ ಕೇಳಿದ್ರೆ ನಾ ಮಾಡ್ತಾ ಇದ್ದೆ. ನೆಕ್ಸ್ಟ್ ಸಿನಿಮಾ ಮಾಡ್ಕೊಳ್ಳೋಣ ನಿಮ್ಗೆ, ಅದಿರ್ಲಿ. ಬಟ್ ನಿಮ್ಮ ವಿಷನ್ ಏನು ನಿಮ್ ಕನ್ನಡ ಇಂಡಸ್ಟ್ರಿ ಬಗ್ಗೆ? ನಿಮ್ದಲ್ವಾ, ನಿಮ್ಮ ವಿಷನ್ ಹೇಳಿ, ನಾನು ಹೇಳ್ತೀನಿ. ನಮ್ ಕನ್ನಡ ಇಂಡಸ್ಟ್ರಿ ಅನ್ಬೇಕು, ಅದೇನೆ ನಮ್ ಕನ್ನಡ ಇಂಡಸ್ಟ್ರಿ ಬಗ್ಗೆ
ನಿಮ್ಮ ವಿಷನ್ ಇಷ್ಟು ವರ್ಷದಲ್ಲಿ ಹಿಂಗಿರ್ಬೇಕು, ನನ್ನ ಕಾಂಟ್ರಿಬ್ಯೂಷನ್ ನನ್ನ ಹೇಳಿ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಮಾಡಬೇಕು, ಬಂದು ದುಡ್ಡು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಆಕ್ಟರ್ಸ್ಗಳ ಜೊತೆ ವರ್ಕ್ ಮಾಡಬೇಕು, ಅದೇ ನಂದು ಇಂಟೆನ್ಷನ್. ಮತ್ತೆ ಜನಕ್ಕೆ ಜನಕ್ಕೆ ನಗಿಸ್ಬೇಕು, ಜನನ್ನ ಅಳಿಸ್ಬೇಕು, ಒಳ್ಳೆ ಸಿನಿಮಾ ಮಾಡಿ ಸಿನಿಮಾ ಮಾಡಿ ಅಲ್ಲ, ಒಳ್ಳೆ ಆಕ್ಷನ್ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಬಟ್ ಕಂಟೆಂಟ್ ಆಕ್ಷನ್ ಸಿನಿಮಾಗಳನ್ನ ನೋಡಬಹುದು ಮುಂದಿನ ದಿನಗಳಲ್ಲಿ. ಫುಲ್ ಮಿಲ್ಸ್ ಆದಮೇಲೆ ಆಕ್ಷನ್ ಸಿನಿಮಾ ಮಾಡೋದ್ರ ಬಗ್ಗೆ ನಿಮ್ಮ ಪ್ರಿಪರೇಷನ್ ಏನಿದೆ? ಸದ್ಯಕ್ಕಿಲ್ಲ, ಮಾಡ್ಬೇಕಾದ್ರೆ ಮಾಡ್ಕೊಂಡು. ನಮ್ ಸಿನಿಮಾ ಇರಲ್ಲೇನ್ರಿ? ಓಕೆ, ಏನು ಈ ಬಟ್ಟೆ ಸೊಪ್ಪು ಮಾಡೋ ರೇಂಜ್ ಇರ್ತೀಯಲ್ಲಮ್ಮ. ಓಕೆ, ಯಾವ ಸೊಪ್ಪು? ಹೌದಾ, ಕವಿ ಬಿಡ್ತಪ್ಪ ಕಟ್ ಮಾಡಿ ಆಮೇಲೆ ಇರ್ಲಿ. ಹಾ ಹೌದು, ಒಳ್ಳೆ ಹುಡುಗ ಅದನು. ಈಗ ಈ ಸಿನಿಮಾದಲ್ಲಿ ನಿಮಗೆ ಇಷ್ಟ ಆಗಿದ್ದ ಪಾಯಿಂಟ್ ಏನಾದರೂ ಇದೆಯಾ? ಪಾಯಿಂಟ್ ಈ ಒಂದು ಪಾಯಿಂಟ್ ಇಂದ ಜನ ಇಲ್ಲಿ ಏನಾದ್ರು ಹೇಳಿ. ಇಷ್ಟ ಆಗೋ ಪಾಯಿಂಟ್ ಹೇಳಿದ್ರೆ ಸಿನಿಮಾ ಯಾರು ನೋಡ್ತಾರೆ? ನಾನು ಬಂದು ನೋಡ್ಬಿಡ್ವಾ? ಇಷ್ಟ ಆಗೋ ಪಾಯಿಂಟ್ ನಾನು ಇಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಅನ್ನೋದ್ನ ಇಲ್ಲ. ಚಲೋ ಸಿನಿಮಾ ಹಬ್ಬಬ್ಬದ ಕತೆನೇ ಚೆನ್ನಾಗಿದೆ. ಈ ಕತೆ ಒಳ್ಳೆ ಕಂಟೆಂಟ್. ಒಂದು ಹುಡುಗಿ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಬಂದು ಸಿಕ್ಕಾಕೋತಾಳೆ. ಆ ಹುಡುಗಿನ ಬಾಯ್ಸ್ ಹೇಗೆ ಹೊರಗಡೆ ಎಸ್ಕೇಪ್ ಮಾಡ್ತಾರೆ ಅಂದ್ರೆ, ಬಾಯ್ಸ್ ಅಂದ್ರೆ ಒಂದ್ ನಾಲ್ಕು ಜನ ಎಲ್ಲ ಹೇಳಿದ್ ಕೇಳಿಸ್ಕೊಂಡ್ ಕೇಳಿಸ್ಕೊಂಡ್ ಕ್ಲೀನ್ ಆಗಿ ಹೇಳ್ಬಿಟ್ರ. ಸೂಪರ್ ದನ ಅವ್ರೆ. ಓಕೆ, ನೀವು ಅಮೃತ ಅವ್ರಿಗೆ ಪ್ರಶ್ನೆ ಕೇಳೋದಾದ್ರೆ ಏನ್ ಕೇಳ್ತೀರಾ ಈ ಸಿನಿಮಾ ಬಗ್ಗೆ? ನಾನು ಏನ್ ಕ್ವಶನ್ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಅಲ್ಲಿ ಯಾವಾಗ ಎಲ್ರು ದಯವಿಟ್ಟು ಥಿಯೇಟರ್ ಬಂದು ನಮ್ ಸಿನಿಮಾ ಯಾವಾಗ ನೋಡಿ ಅಂತ ಯಾವಾಗ ಹೇಳ್ತೀನೋ ಅನ್ನೋದ್ರ ಬಗ್ಗೆ ಕಾಯ್ತಾ ಇದೀನಿ. ಅದನ್ನೇ ಹೇಳ್ಬಿಡು. ಓಕೆ, ಅದನ್ನೇ ಹೇಳೋಣ. ಈಗ ಎಲ್ರು ಹೇಳೋಣ. ಕರೆಕ್ಟ್, ನಾನ್ಸ ಅದೇ ಕೇಳ್ಬೇಕು ಅಂತಿದ್ದೆ. ಈಗ ಅದನ್ನೇ ಹೇಳು ಒಟ್ಟಿಗೆ. ಎಲ್ರು ನೋಡಿ. ಓಕೆ, ರೆಡಿ? ತ್ರೀ ಟು ತ್ರೀ ಟು ಒನ್ ಸ್ಟಾರ್ಟ್. ಎಲ್ರು ನೋಡಿ, ಅಬ್ಬಬ್ಬ, ಫೆಬ್ರವರಿ 16ಕ್ಕೆ ಚಿತ್ರಮಂದಿರದಲ್ಲಿ. ಪೈರಸಿ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಗಂಟೆ ಒತ್ತಿ. ಎಸ್ಎಸ್ ಟಿವಿ, ಸೂಪರ್. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.